ಬೆಂಗಳೂರಿನಲ್ಲಿಂದು ಸಾರಿಗೆ ವ್ಯವಸ್ಥೆ ಸುಧಾರಣೆ ಕುರಿತಾದ ಮಂಥನ್ ಸಮಾವೇಶವನ್ನು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಖಾತೆ ಸಚಿವ ನಿತಿನ್ ಗಡ್ಕರಿ ಉದ್ಘಾಟಿಸಿದರು ಈ ವೇಳೆ ಕೇಂದ್ರ ಹೆದ್ದಾರಿ ಮತ್ತು ರಸ್ತೆ ಸಾರಿಗೆ ಖಾತೆ ರಾಜ್ಯ ಸಚಿವ ಡಾ ಸಿಂಗ್ ಮತ್ತು ಸಚಿವರಾದ ಬಿ ಸಿ ಸಿಸಿ ಪಾಟೀಲ್ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ವಂದಿತಾ ಶರ್ಮಾ ಸಂಸದರಾದ ಪಿಸಿ ಮೋಹನ್ ತೇಜಸ್ವಿ ಸೂರ್ಯ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯವು ಆಯೋಜಿಸಿರುವ ಆಹ್ವಾನಿತರ ಸಮಾವೇಶ ಮತ್ತು ಸಾರ್ವಜನಿಕ ಎಕ್ಸ್ಪೋ ಮಂಥನ್ ರಸ್ತೆಗಳು ಸಾರಿಗೆ ಮತ್ತು ಸಾಗಣೆ ವಲಯದಲ್ಲಿನ ಅನೇಕ ಸಮಸ್ಯೆಗಳು ಮತ್ತು ಅವಕಾಶಗಳ ಬಗ್ಗೆ ಚರ್ಚೆಗಳನ್ನು ಹುಟ್ಟುಹಾಕುವ ಗುರಿಯನ್ನು ಹೊಂದಿದ್ದು ಉತ್ತಮ ರೂಢಿಗಳು ನೀತಿ ಬೆಂಬಲ ಮತ್ತು ಸಾಮರ್ಥ್ಯ ವರ್ಧನೆಯನ್ನು ಹಂಚಿಕೊಳ್ಳಲು ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ಉದ್ಯಮದ ಇತರ ಪ್ರಮುಖ ಬಾಧ್ಯಸ್ಥರೊಂದಿಗೆ ತೊಡಗಿಸಿಕೊಳ್ಳುವ ಗುರಿಯನ್ನು ಹೊಂದಿದೆ ರಸ್ತೆಗಳು ರಸ್ತೆ ಅಭಿವೃದ್ಧಿ ಹೊಸ ಸಾಮಗ್ರಿಗಳು ಮತ್ತು ತಂತ್ರಜ್ಞಾನ ಮತ್ತು ರಸ್ತೆ ಸುರಕ್ಷತೆ ಸೇರಿ ನಾನಾ ವಿಷಯಗಳ ಕುರಿತು ಚರ್ಚೆ ನಡೆಯಲಿವೆ ಅರಮನೆ ಮೈದಾನದ ಗಾಯತ್ರಿ ವಿಹಾರ್ನಲ್ಲಿ ಸಾರ್ವಜನಿಕರಿಗೆ ಮುಕ್ತವಾದ ಡ್ರೋನ್ ಪ್ರದರ್ಶನವನ್ನು ಸಹ ಆಯೋಜಿಸಲಾಗಿದೆ ಸಮಾವೇಶದ ಜೊತೆಗೆ ಆಯೋಜಿಸಲಾದ ಸಾರ್ವಜನಿಕ ಎಕ್ಸ್ಪೋದಲ್ಲಿ ಅರವತ್ತೈದಕ್ಕೂ ಹೆಚ್ಚು ಪ್ರದರ್ಶಕರು ಭಾಗವಹಿಸುತ್ತಿದ್ದಾರೆ